ಲೈಕ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಕ್ಷಕ್ ಅಂತ, ನಾನು ಉಡುಪಿಯಿಂದ. ಸೊ ನಮ್ಮದು ದರ್ಶನ್ ಅವರದ್ದು ಲೈಕ್ ಹೇಳಬೇಕಂತಲೇ ಎಲ್ರಿಗೂ ಗೊತ್ತಿರುವಂಥದ್ದೇ, 2001 ಅವರದ್ದು ಮೆಜೆಸ್ಟಿಕ್ ಮೂವಿಯಿಂದ ಸ್ಟಾರ್ಟ್ ಆಗಿ, ವಿಚ್ ಇಸ್ ಡೈರೆಕ್ಟೆಡ್ ಬೈ ನಮ್ಮದು ಪಿ ಎನ್ ಸತ್ಯ ಅವರು ಡೈರೆಕ್ಟ್ ಮಾಡಿದ ಮೂವಿ. ಈಗ ಕ್ರಾಂತಿ ಅವರಿಗೆ ಅವರ ಜರ್ನಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಕ್ರಾಂತಿ ಮೂವಿ ಇದೇ ಬರುವ ಜನವರಿ 26 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಆ್ಯಸ್ ಯು ನೋ, ಲೈಕ್ ಮೀಡಿಯಾ ಈಸ್ ನಾಟ್ ಸಪೋರ್ಟಿಂಗ್ ಬಿಫೋರ್, ದೆನ್ ನಾವು ಫ್ಯಾನ್ಸ್ ಇದ್ದೇವೆ ಆಲ್ ಓವರ್ ಇಂಡಿಯಾ. ದರ್ಶನ್ ಹ್ಯಾವಿಂಗ್ ದ ಫ್ಯಾನ್ಸ್ ಲೈಕ್ ನಮ್ಮದು ದರ್ಶನ್ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಫ್ಯಾನ್ ಫಾಲೋವಿಂಗ್ ಇದೆ. ಸೊ ಜನವರಿ 26 ಲೈಕ್ ರಿಲೀಸ್ ಆಗ್ತಿರೋ ಮೂವಿಯನ್ನು ಎಲ್ಲರೂ ಬಂದು ನೋಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಕಾನ್ಸೆಪ್ಟ್ ತುಂಬ ಒಳ್ಳೆದಿದೆ ಅವರು ಇದರಲ್ಲಿರುವಂಥ ಕಾನ್ಸೆಪ್ಟ್. ಯಾಕಂತೇಳಿ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ, ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಗೌರ್ಮೆಂಟ್ ಸಪೋರ್ಟ್. ಅಂದರೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತೇವೆ, ಬಟ್ ಎಲ್ಲೋ ಸಮ್ ಪ್ಲೇಸಲ್ಲಿ ಅವರು ಲ್ಯಾಕ್ ಮಾಡ್ತಾ ಇದ್ದಾರೆ. ಇದರ ರಿಗಾರ್ಡಿಂಗ್ ಅವರು ಮೂವಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಕಾನ್ಸೆಪ್ಟ್ ಒಳ್ಳೆದಿರೋದ್ರಿಂದ ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಎಂಜಾಯ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯ ಅಭಿಮಾನಿ, ಸಾಮಾನ್ಯ ಅಭಿಮಾನಿಗಿಂತ ಅಸಾಮಾನ್ಯ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ತುಂಬಾ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ಕ್ರಾಂತಿ ಮೂವಿಗೋಸ್ಕರ. ಏನೇ ಬಟ್ ಎನಿವೇಸ್, ಎಲ್ಲರೂ 26 ಜನವರಿ 26 ಕ್ರಾಂತಿ ಮೂವಿ ನೋಡಿ. ಜಸ್ಟ್ ನಾಟ್ ಬಿಕಾಸ್ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಅಂತಲ್ಲ, ಇತ್ತೀಚೆಗೆ ದರ್ಶನ್ ಸರ್ ಅವರು ಮಾಡ್ತಿರೋ ಎಲ್ಲ ಮೂವಿಗಳಲ್ಲೂ ಕೂಡ ಒಂದು ಮೆಸೇಜ್ ಇರುತ್ತೆ. ಆದಷ್ಟು ನಾವು ಫ್ಯಾನ್ಸ್ಗಳಾಗಿ ಆ ಮೆಸೇಜ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ಒಟ್ಟಾಗಿ ಬದಲಾವಣೆ ಅಣ್ಣ ತರೋಣ. ಥ್ಯಾಂಕ್ ಯು, ಜೈ ಕ್ರಾಂತಿ. ಲೈಕ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಕ್ಷಕ್ ಅಂತ, ನಾನು ಉಡುಪಿಯಿಂದ. ಸೊ ನಮ್ಮದು ದರ್ಶನ್ ಅವರದ್ದು ಲೈಕ್ ಹೇಳಬೇಕಂತಲೇ ಎಲ್ರಿಗೂ ಗೊತ್ತಿರುವಂಥದ್ದೇ, 2001 ಅವರದ್ದು ಮೆಜೆಸ್ಟಿಕ್ ಮೂವಿಯಿಂದ ಸ್ಟಾರ್ಟ್ ಆಗಿ, ವಿಚ್ ಇಸ್ ಡೈರೆಕ್ಟೆಡ್ ಬೈ ನಮ್ಮದು ಪಿ ಎನ್ ಸತ್ಯ ಅವರು ಡೈರೆಕ್ಟ್ ಮಾಡಿದ ಮೂವಿ. ಈಗ ಕ್ರಾಂತಿ ಅವರಿಗೆ ಅವರ ಜರ್ನಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಕ್ರಾಂತಿ ಮೂವಿ ಇದೇ ಬರುವ ಜನವರಿ 26 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಆ್ಯಸ್ ಯು ನೋ, ಲೈಕ್ ಮೀಡಿಯಾ ಈಸ್ ನಾಟ್ ಸಪೋರ್ಟಿಂಗ್ ಬಿಫೋರ್, ದೆನ್ ನಾವು ಫ್ಯಾನ್ಸ್ ಇದ್ದೇವೆ ಆಲ್ ಓವರ್ ಇಂಡಿಯಾ. ದರ್ಶನ್ ಹ್ಯಾವಿಂಗ್ ದ ಫ್ಯಾನ್ಸ್ ಲೈಕ್ ನಮ್ಮದು ದರ್ಶನ್ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಫ್ಯಾನ್ ಫಾಲೋವಿಂಗ್ ಇದೆ. ಸೊ ಜನವರಿ 26 ಲೈಕ್ ರಿಲೀಸ್ ಆಗ್ತಿರೋ ಮೂವಿಯನ್ನು ಎಲ್ಲರೂ ಬಂದು ನೋಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಕಾನ್ಸೆಪ್ಟ್ ತುಂಬ ಒಳ್ಳೆದಿದೆ ಅವರು ಇದರಲ್ಲಿರುವಂಥ ಕಾನ್ಸೆಪ್ಟ್. ಯಾಕಂತೇಳಿ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ, ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಗೌರ್ಮೆಂಟ್ ಸಪೋರ್ಟ್. ಅಂದರೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತೇವೆ, ಬಟ್ ಎಲ್ಲೋ ಸಮ್ ಪ್ಲೇಸಲ್ಲಿ ಅವರು ಲ್ಯಾಕ್ ಮಾಡ್ತಾ ಇದ್ದಾರೆ. ಇದರ ರಿಗಾರ್ಡಿಂಗ್ ಅವರು ಮೂವಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಕಾನ್ಸೆಪ್ಟ್ ಒಳ್ಳೆದಿರೋದ್ರಿಂದ ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಎಂಜಾಯ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಸಾಮಾನ್ಯ ಅಭಿಮಾನಿ, ಸಾಮಾನ್ಯ ಅಭಿಮಾನಿಗಿಂತ ಅಸಾಮಾನ್ಯ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ಕ್ರಾಂತಿ ಮೂವಿಗೋಸ್ಕರ. ಏನೇ ಬಟ್ ಎನಿವೇಸ್, ಎಲ್ಲರೂ 26 ಕ್ರಾಂತಿ ಮೂವಿ ನೋಡಿ. ಜಸ್ಟ್ ನಾಟ್ ಬಿಕಾಸ್ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಅಂತಲ್ಲ, ಇತ್ತೀಚೆಗೆ ದರ್ಶನ್ ಸರ್ ಅವರು ಮಾಡ್ತಿರೋ ಎಲ್ಲ ಮೂವಿಗಳಲ್ಲೂ ಕೂಡ ಒಂದು ಮೆಸೇಜ್ ಇರುತ್ತೆ. ಆದಷ್ಟು ನಾವು ಫ್ಯಾನ್ಸ್ಗಳಾಗಿ ಆ ಮೆಸೇಜ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ಒಟ್ಟಾಗಿ ಬದಲಾವಣೆ ಅಣ್ಣ ತರೋಣ. ಥ್ಯಾಂಕ್ ಯು, ಜೈ ಕ್ರಾಂತಿ. ಕ್ರಾಂತಿ ಸಿನಿಮಾ ರಿಲೀಸ್ಗೂ ಮುನ್ನೆ ಒಂದು ರೀತಿಯ ಕ್ರಾಂತಿ ಮಾಡೋಕೆ ಹೊರಟಿದೆ. ಕರ್ನಾಟಕ ಟಿವಿಯಲ್ಲಿ ನೋಡಿದ್ರಿ ಡಿಬಾಸ್ ಅವರ ಸಂದರ್ಶನ. ಇದೀಗ ಅವರ ಸೆಲೆಬ್ರಿಟಿಗಳ ಸಮಯ. ನಿಮಗಾಗಿ ವೇದಿಕೆ ಕಲ್ಪಿಸುತ್ತಿದೆ ಕರ್ನಾಟಕ ಟಿವಿ. ನಮ್ಮ ಕಚೇರಿಗೆ ಬನ್ನಿ, ಕ್ರಾಂತಿ ಬಗ್ಗೆ ನೀವು ಮಾತನಾಡಿ. ಇದಕ್ಕಾಗಿ ನೀವು ಮಾಡಬೇಕಿರೋದು ಇಷ್ಟೇ, ನಿಮ್ಮ ಹೆಸರು ಫೋನ್ ನಂಬರ್ ಅನ್ನ ನಮ್ಮ ಮೇಲ್ ಐಡಿಗೆ ಕಳಿಸಿ, ನಾವೇ ಕರೆ ಮಾಡಿ ನಿಮ್ಮನ್ನ ಕರೆಸಿಕೊಳ್ತೀವಿ.